ಉಪ್ಪು ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಈಗ ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ ಬೆಳ್ಳುಳ್ಳಿ ಬಗ್ಗೆ ಮಾತಾಡ್ತಿದ್ವಿ ಬೆಳ್ಳುಳ್ಳಿ ಇರತಕ್ಕಂಥ ಪಂಚರಸಗಳು ಅದರಲ್ಲಿ ಉಪ್ಪಿನ ಮಹತ್ವದ ಬಗ್ಗೆ ಮಾತಾಡ್ತಿದ್ವಿ ಕಾರ್ಯಕ್ರಮ ಮುಂದುವರ್ಸೋಣ ಡಾಕ್ಟ್ರೆ ಬೆಳ್ಳುಳ್ಳಿ ಬಗ್ಗೆ ಮಾತಾಡ್ತಿದ್ರಿ ಅದರಲ್ಲಿ ಉಪ್ಪಿನ ಬಗ್ಗೆ ಮಾತಾಡ್ತಿದ್ರಿ ಹೌದು ಉಪ್ಪು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲದಿದ್ದರೂ ಉಪ್ಪು ಆರೋಗ್ಯಕ್ಕೆ ಅಗತ್ಯ ಉಪ್ಪನ್ನು ಹೆಚ್ಚು ತಿನ್ನೋದ್ರಿಂದ ತುಂಬ ಕಷ್ಟ ಉಂಟು ಉಪ್ಪು ಹೆಚ್ಚು ತಿಂದರೆ ಕ್ಯಾಲ್ಸಿಯಂ ಕಮ್ಮಿ ಆಗ್ತದೆ ಎಲುಬಿನಿಂದ ಕ್ಯಾಲ್ಸಿಯಂ ಹೊರಗೆ ಬರ್ತದೆ ಅದು ಎಕ್ಸಸೈಸ್ ಇಲ್ಲದಿದ್ದರೆ ಫ್ರ್ಯಾಕ್ಚರ್ಸ್ ಎಲ್ಲ ಆಗ್ತದೆ ಹಾಗಾಗಿ ಉಪ್ಪು ಬೇಕು ಆದರೆ ಉಪ್ಪು ಹೆಚ್ಚು ಬೇಡ ಉಪ್ಪು ಕಮ್ಮಿ ಆಗಬಾರ್ದು ಇದು ಮುಖ್ಯ ನಾನೇನು ಹೇಳಲಿಕ್ಕೆ ಹೋಗ್ತಾ ಇದ್ದೆ ಅಂದರೆ ಬ್ಲಡ್ ಪ್ರೆಷರಿಗೂ ಉಪ್ಪಿಗೂ ಹಾರ್ಟ್ ಫೇಲಿಯರಿಗೂ ಉಪ್ಪಿಗೂ ಅಷ್ಟೊಂದು ಸ ಹತ್ತಿರದ ಸಂಬಂಧ ಇಲ್ಲ ಸ್ವಲ್ಪ ದೂರದ ಬಾದರಾಯಣ ಸಂಬಂಧ ಮಾತ್ರ ಇರೋದು ಅದರ ಅರ್ಥ ನಮ್ಮಲ್ಲಿ ಏನಾಗ್ತದೆ ಅಂದರೆ ಈ ಉಪ್ಪು ಹಾಕಿದ ಪದಾರ್ಥಗಳನ್ನು ಹೆಚ್ಚು ತಿನ್ನುವ ಅಭ್ಯಾಸ ಕೆಲವರಿಗಿದೆ ಉಪ್ಪಿನಕಾಯಿ ಹಪ್ಪಳ ಇನ್ನು ಎಲ್ಲ ಶೇಖರಿಸಿಟ್ಟ ಆಹಾರಗಳು ಇದರಲ್ಲಿ ತುಂಬ ಉಪ್ಪಿರ್ತದೆ ಬಿಸ್ಕಿಟ್ ಬಿಸ್ ಕೀಟ್ ಅಂದರೆ ಏನು ಗೊತ್ತಾ ಬಿಸ್ ಅಂದರೆ ಲ್ಯಾಟಿನಲ್ಲಿ ಎರಡು ಸಲ ಕೀಟ್ ಅಂದರೆ ಬೇಕು ಮಾಡೋದು ಒಂದನ್ನು ಎರಡು ಸಲ ಬೇಕ್ ಮಾಡಿದರೆ ಬಿಸ್ಕಿಟ್ ಆಗ್ತದೆ ಶುರು ಒಂದು ಸಲ ಬೇಕ್ ಮಾಡಿದರೆ ಬ್ರೆಡ್ ಆಗ್ತದೆ ಈ ಎರಡು ಸಲ ಬೇಕ್ ಮಾಡಬೇಕಾದ್ರೆ ನಾಲ್ಕು ಪಾಲು ಉಪ್ಪು ಹಾಕಬೇಕು ಹಾಗಾಗಿ ಬಿಸ್ಕಿಟ್ನಲ್ಲಿ ತುಂಬ ಉಪ್ಪಿದೆ ಹಾಗೆ ಹಾರ್ಟ್ ಫೇಲಿಯರ್ ಪೇಷೆಂಟ್ಸಿಗೆ ಕಾಯಿಲೆಯವರಿಗೆಲ್ಲ ನಾವೇನು ಹೇಳಿಸೋದು ಅವರಿಗೆಲ್ಲ ಆಹಾರ ಒಳ್ಳೇದಿಲ್ಲ ಬಿಸ್ಕಿಟ್ ತೊಗೊಂಡೋಗಿ ಕೊಡಬೇಕು ಅಂತ ಆಸ್ಪತ್ರೆಯಲ್ಲಿ ಬಿಸ್ಕಿಟ್ ತೊಗೊಂಡು ಹೋಗಿ ಕೊಡಬೇಡಿ ಬಿಸ್ಕಿಟ್ ಒಳ್ಳೇದಲ್ಲ ಆದರೆ ಅದು ಹೇಳಿದ ನಂತರ ಇಷ್ಟು ಹೇಳಬೇಕು ನಾವು ಈಗ ಮಾಡೋ ಹಾಗೆ ತುಂಬ ಉಪ್ಪನ್ನು ಕಡಿಮೆ ಮಾಡಲಿಕ್ಕೆ ಹೋದರೆ ಹೆಚ್ಚಿನವರಿಗೆ ಉಪ್ಪು ಕಮ್ಮಿಯಾಗಿ ಅದೊಂದು ಹೊಸ ಸೀಕಾಗಿ ಅವರು ಇಂಟೆನ್ಸಿವ್ ಕೇರ್ ಯೂಂಟಿಗೆ ಬರ್ತಾರೆ ನಮ್ಮ ವ್ಯಾಪಾರಕ್ಕೆ ಅದು ತೊಂದರೆ ಇಲ್ಲದಿದ್ದರೂ ಒಳ್ಳೆಯದಾದರೂ ವೇಷದ ದೃಷ್ಟಿಯಿಂದ ಅದು ಒಳ್ಳೆಯದಲ್ಲ ಯಾಕಂದರೆ ನಾವು ಇದನ್ನು ಈ ಇನ್ನೊಬ್ಬರ ಕಷ್ಟದಲ್ಲಿ ನಾವು ವ್ಯಾಪಾರ ಮಾಡಲಿಕ್ಕೆ ಪ್ರಯತ್ನ ಮಾಡಬಾರ್ದು ಈ ವೆಯ್ಟ್ ಲಾಸಿನ ಬಗ್ಗೆ ಹೇಗೆ ಬೆಳ್ಳುಳ್ಳಿ ಮತ್ತು ತೂಕ ಇಳಿಸುವಿಕೆಯ ಬಗ್ಗೆ ಅನೇಕ ಜನರಲ್ಲಿ ಒಂದು ಭಾವನೆ ಏನಂದರೆ ಬೆಳಗ್ಗೆ ತಕ್ಷಣ ಬೆಳ್ಳುಳ್ಳಿನ ಅಗದು ತಿನ್ಬಿಟ್ಟು ಬಿಸಿನೀರು ಕುಡಿದುಬಿಟ್ರೆ ತೂಕ ಕಮ್ಮಿ ಆಗಿಬಿಡುತ್ತೆ ಕೊಲೆಸ್ಟ್ರಾಲ್ ಕಮ್ಮಿ ಆಗಿಬಿಡುತ್ತೆ ಅಂತಕ್ಕಂಥ ಭಾವನೆ ಒಬ್ಬ ಶ್ರೀ ಸಾಮಾನ್ಯ ಇಟ್ಕೊಂಡಿರ್ತಾನೆ ಅದ್ರ ಬಗ್ಗೆ ಅವ್ರಿಗೆ ಯಾವ ರೀತಿಯಾದಂಥ ತಿಳುವಳಿಕೆ ಅಥವಾ ಮಾಹಿತಿ ಮಹತ್ವದಂಥ ಅಂಶಗಳನ್ನ ಚೆಲ್ಲಬೋದು ಅಂಥದ್ದು ಬಹಳ ಒಳ್ಳೆಯ ಪ್ರಶ್ನೆ ನೋಡಿ ವೆಯ್ಟ್ ಕಡಿಮೆ ಆಗಲಿಕ್ಕೆ ಈ ಯಾವ ಕುಸ್ತಿಯೂ ಬೇಡ ಯಾವುದರಲ್ಲೂ ಆಗೋದಿಲ್ಲ ಎರಡೇ ವಿಚಾರ ಒಂದು ತಿನ್ನು ಆಹಾರ ಕಡಿಮೆ ಮಾಡಬೇಕು ಮತ್ತು ಎಕ್ಸೈಸ್ ಹೆಚ್ಚು ಮಾಡಬೇಕು ಈ ವೆಯ್ಟ್ ಅಂದರೆ ಎಂಡೋಕ್ರೈನ್ ವೆಯ್ಟ್ನಲ್ಲಿ ಪ್ರಾಪ್ಷನ್ ಇಲ್ಲ ಸಿಂಪಲ್ ವೆಯ್ಟ್ ಹೆಚ್ಚಾಗೋದು ಯಾಕೆ ಅಂದರೆ ಒಂದೇ ಕಾರಣ ಬ್ಯಾಂಕಿನಲ್ಲಿ ಬ್ಯಾಲೆನ್ಸ್ ಸೆಟ್ ಆಗಿ ನೀವೀಗ ಬ್ಯಾಂಕಿನಲ್ಲಿ ಎಷ್ಟು ಹಣ ಇಡ್ತೀರಿ ಎಷ್ಟು ಖರ್ಚು ಮಾಡ್ತೀರಿ ಎಷ್ಟು ಉಳಿತದೆ ಹಾಗೆಯೇ ನಾವು ಆಹಾರ ಎಷ್ಟು ನಾವು ಶೇಖರಿಸಿರ್ತೇವೆ ಎಷ್ಟು ಖರ್ಚು ಮಾಡ್ತೇವೆ ಉಳಿದದೆಲ್ಲ ವೆಯ್ಟ್ ಈಗ ನೀವು ನೀವು ಒಬ್ಬ ಕೆಲವರು ಹೆಚ್ಚಿನವ್ರು ಹೇಳ್ತಾರೆ ವೆಯ್ಟ್ ಹೆಚ್ಚು ನಾನು ತಿನ್ನೋದೇ ಇಲ್ಲ ಡಾಕ್ಟರ್ ನಾನು ಒಂದೇ ಇಡ್ಲಿ ತಿನ್ನೋದು ನನ್ನ ಹೆಂಡ್ತಿ ಎಂಟು ಇಡ್ಲಿ ತಿಂತಾಳೆ ಅವರು ಎಂಟು ಇಡ್ಲಿ ತಿಂದು ಏಳುವರೆ ಇಡ್ಲಿ ಖರ್ಚು ಮಾಡ್ಬೋದು ಇವರು ಒಂದು ಇಡ್ಲಿ ತಿಂದು ಕಾಲಿನ ಇಡ್ಲಿ ಕೂಡ ಖರ್ಚು ಮಾಡೋದಿಲ್ಲ ಒಂದು ತಿಂಗಳಾಗೋ ಇವರಲ್ಲಿ ಮೂವತ್ತು ಇಡ್ಲಿ ಉಂಟು ಅವರಲ್ಲಿ ಹದಿನೈದೇ ಇಡ್ಲಿ ಇರೋದು ಇದು ಅರ್ಥ ಆಗೋದಿಲ್ಲ ಮನುಷ್ಯನಿಗೆ ಅದಕ್ಕೆ ನಾನು ಯಾವಾಗಲೂ ಹೇಳೋದು ನೀವು ಈಗ ತೆಕ್ಕೊಳ್ಳುವ ಆಹಾರವನ್ನು ಅರ್ಧ ಮಾಡಿ ಅದು ಎಷ್ಟೇ ಇರಲಿ ಆಹಾರ ಅಂದರೆ ಕೆಲವರಿಗೆ ಉಂಟು ಊಟ ಮಾತ್ರ ಆಹಾರ ಅಂತ ಆಗಲ್ಲ ನಾನು ಅದಕ್ಕೆ ಅದಕ್ಕೂ ಹೇಳೋದು ಆಹಾರ ಅಂದರೆ ಈ ತೂತಿನಿಂದ ಒಳಗೆ ಹೋಗೋದಕ್ಕೆಲ್ಲ ಆಹಾರ ಅಂತ ಹೇಳೋದು ನೀರು ಒಂದು ಬಿಟ್ಟು ಎಲ್ಲವನ್ನೂ ಅರ್ಧ ಮಾಡಿ ಮತ್ತು ನಡೆಯುವುದು ಅಥವಾ ವ್ಯ ವ್ಯವಸಾಯ ವ್ಯಾಯಾಮ ಮಾಡೋದು ಅದು ಹೆಚ್ಚಾಗಲಿ ಇದೆರಡನ್ನು ಕ್ಲಬ್ ಮಾಡಿದರೆ ನಿಮ್ಮ ವೆಯ್ಟ್ ಕಮ್ಮಿ ಆಗ್ತದೆ ಒಂದೇ ದಿವಸದಲ್ಲಿ ಕಡಿಮೆ ಆಗೋದಿಲ್ಲ ಅದು ಕಡಿಮೆ ಆಗಲಿ ತುಂಬ ಸಮಯ ಉಂಟು ಕೆಲವರಿಗೆ ಆಗಿ ಕೂಡಲೇ ಆಗಬೇಕು ಇದಕ್ಕೆಲ್ಲ ಅಡ್ವರ್ಟೈಸ್ಮೆಂಟ್ಸ್ ಉಂಟು ಈಗ ನಿನ್ನೆ ನನ್ನಲ್ಲಿ ಒಂದು ಪೇಷೆಂಟ್ ಬಂದು ಹೇಳಿತ್ತು ಸರ್ ಈಗ ಇದು ಪೌಡರ್ ಮಸಾಜ್ ಮಾಡಿದರೆ ಕೂಡಲೇ ವೈಟ್ ಹೋಗ್ತಂತು ಎಷ್ಟೋ ವೆಯ್ಟ್ ಹೋಗ್ತಂತು ನಾನು ಹೇಳಿದೆ ಇದೆಲ್ಲ ಇಂಥ ಮ್ಯಾಜಿಕ್ಗಳೆಲ್ಲ ಬೇಡ ಪೌಡರ್ ಮಸಾಜ್ ಮಾಡೋದು ಮತ್ತು ಇಲ್ಲಿಗೆಲ್ಲ ಒಂದು ಕಟ್ಟೋದು ಬೆಲ್ಟ್ ವೈಬ್ರೇಟರ್ ಕಟ್ಟೋದು ಬೆಲ್ಟ್ ಹಾಕೋದು ಇದೆಲ್ಲ ಹಣ ಮಾಡುವ ಒಂದು ಈಗ ಎಲ್ಲದರಲ್ಲೂ ಒಂದು ಹಣ ಮಾಡೋದು ವ್ಯಾಪಾರ ಆಗಿ ಹೋಗಿದೆ ಈ ವ್ಯಾಪಾರ ಮಾಡುವವರಿಗೆ ಒಂದು ಸ್ವಲ್ಪ ಕೂಡ ಒಂದು ಎಥಿಕ್ಸ್ ಅಂತ ಇಲ್ಲ ಅಂತ ಅವ್ರಿಗೆ ಗೊತ್ತಿದ್ರು ಆ ಮಾಡುವವರಿಗೆ ಮಾರುವವರಿಗೆ ಗೊತ್ತಿರಲಿಕ್ಕಿಲ್ಲ ಬಟ್ ಅದನ್ನು ತಯಾರಿಸಿದವ್ರಿಗೆ ಗೊತ್ತುಂಟು ಗೊತ್ತಿದ್ದು ಅದನ್ನು ಹಾಗೆ ಮಾಡ್ತಾರೆ ಇದು ತಪ್ಪಲ್ಲ ಯಾಕಂದರೆ ಎಲ್ಲ ವ್ಯಾಪಾರವೂ ಹೀಗೆ ಆಗಿದೆ ಈಗ ಔಷಧಿ ಕಂಪನಿಯವರು ಈಗ ಇಟ್ಕೊಂಡಿದ್ದಾರೆ ನೋಡಿ ಔಷಧಿ ಒಳ್ಳೆಯದಲ್ಲ ಅಂತ ಗೊತ್ತಿದ್ದು ಅದನ್ನು ಹೇಗಾದರೂ ಪರ್ಮಿಷನ್ ತೆಕ್ಕೊಂಡು ತಳ್ಳಬೇಕು ತಳ್ಳಬೇಕು ಮಾರ್ಕೆಟ್ಗೆ ಎಷ್ಟೋ ಜನ ಸತ್ತ ನಂತರ ಹಾಂ ಆಯ್ತು ಬೇಕಿದ್ದ ಅದನ್ನು ತೆಕ್ಕೊಳ್ಳುವ ಅಷ್ಟೊತ್ತಿಗೆ ಅವ್ರು ಹಣ ಮಾಡಿ ಆಯಿತು ಇದು ಏನು ಅಂದರೆ ಈಗ ನೋಡಿ ಮುಂಚಿನ ಕಾಲದಲ್ಲಿ ನಾವು ಈ ಕಾನ್ಸಂಟ್ರೇಷನ್ ಕ್ಯಾಂಪಿನಲ್ಲಿದ್ದವರನ್ನು ಮತ್ತು ಪಿ ಡಬ್ಲ್ಯೂಸ್ ಪ್ರಿಸ್ನರ್ಸ್ ಆಫ್ ವಾರನ್ನು ನಾವು ಮನುಷ್ಯರು ಗಿನಿ ಪಿಕ್ಸ್ನಾಗಿ ಯೂಸ್ ಮಾಡಿ ಔಷಧಿಗಳೆಲ್ಲ ಸ್ಟಡಿ ಮಾಡಿದ್ದುಂಟು ಒಂದನೇ ಮಹಾಯುದ್ಧದ ಕಾಲದಲ್ಲಿ ಎರಡನೇ ಮಹಾಯುದ್ಧದ ಕಾಲದಲ್ಲಿ ಯಾರು ಮಾಡಿದ್ದು ಇದೆಲ್ಲ ಒಳ್ಳೆ ಸೊಫಿಸ್ಟಿಕೇಟ್ ಜನರೇ ಮಾಡಿದ್ದು ಪೊಲಿಟಿಷಿಯನ್ಸು ಡ್ರಗ್ ಕಂಪನಿಯವರೆಲ್ಲ ಮಾಡಿದ್ದು ಅದರ ಅರ್ಥ ಏನು ಅಂದರೆ ನಮಗೆ ಹಣ ಆಗಬೇಕಾದರೆ ಮನುಷ್ಯ ಸತ್ರು ತೊಂದರೆ ಇಲ್ಲ ಮನುಷ್ಯ ಸಾಯುವುದೊಂದು ಸ್ಟ್ಯಾಟಿಸ್ಟಿಕ್ಸ್ ಅದು ಒಳ್ಳೆಯದು ಪಾಪ್ಯುಲೇಷನ್ ಕಮ್ಮಿ ಆಗ್ತಲ್ವ ನಮಗಾಗಬೇಕು ಹಾಗಾಗಿ ಇದೆಲ್ಲ ಪ್ರಕ್ರಿಯೆಗಳು ತಪ್ಪು ಬೆಳಿಗ್ಗೆ ಎದ್ದು ಬೆಳ್ಳುಳ್ಳಿ ಕುಡಿದು ನೀರು ತಿಂದು ನೀರು ಕುಡಿದ್ರೆ ವೆಯ್ಟ್ ಕಡಿಮೆ ಆಗ್ತದೆ ಅಂತ ನಾನು ನಂಬುವುದಿಲ್ಲ ನೀವು ಕೇಳಿದರೆ ನಿಮ್ಮ ಹತ್ರ ಪುರಾವೆ ಉಂಟು ಅಂತ ನಾನು ಹತ್ರ ಪುರಾವೆ ಇಲ್ಲ ಆದರೆ ಕಡಿಮೆ ಆಗಲಿಲ್ಲ ಅಂತ ಹೇಳೋದಕ್ಕೆ ನನ್ನ ಹತ್ರ ಪುರಾವೆ ಉಂಟು ಅದರಿಂದ ಕಡಿಮೆ ಆಗೋದಿಲ್ಲ ನಂಬರ್ ಒನ್ ನಂಬರ್ ಎರಡು ಅದು ಬೆಳಿಗ್ಗೆ ತಿಂದರೂ ಮಧ್ಯಾಹ್ನ ತಿಂದರೂ ಇಲ್ಲ ಯಾವಾಗ ತಿಂದರೂ ತೊಂದ್ರಿಲ್ಲ ಬೆಳ್ಳುಳ್ಳಿ ತಿನ್ನಿ ದಿವ್ಸ ಆಗಲು ಸೊ ಒಂದು ಎರಡು ಮೂರು ಪಾಟ್ಸ್ ಹೆಚ್ಚು ಅಂದ್ರೆ ಒಂದು ಹಾಗೇನಿಲ್ಲ ಅದಕ್ಕೆ ಒಂದು ಯಾರಾದರೂ ಸ್ಟಡಿ ಮಾಡಿದ್ದು ಪ್ರ ಇದಿಲ್ಲ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳಿದ ಹಾಗಿಲ್ಲ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ಗೆ ಅರ್ಥ ಇಲ್ಲ ಮತ್ತು ಕೋಹರ್ಟ್ ಸ್ಟಡೀಸಿಗೂ ಅರ್ಥ ಇಲ್ಲ ಯಾಕಂದರೆ ಎರಡು ಜನರನ್ನು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಐವತ್ತು ಜನ ಇಲ್ಲಿ ಐವತ್ತು ಜನ ಇಲ್ಲಿ ಕಂಪೇರ್ ಮಾಡಿ ಅದನ್ನು ಹೇಳುವುದು ನಾವು ರ್ಯಾಂಡಮೈಸ್ ಕಂಟ್ರೋಲ್ ಸ್ಟಡೀಸ್ ಇದಕ್ಕೆ ಅರ್ಥನೇ ಇಲ್ಲ ಯಾಕಂದರೆ ಅದು ಎರಡು ಜನ ಅಲ್ಲ ಎರಡು ಮನುಷ್ಯ ಕಂಪ್ಲೀಟ್ ಡಿಫ್ರೆಂಟ್ ಇವರನ್ನ ಇವನ್ನ ಕಂಪೇರ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಅವರಿಬ್ಬರು ತಮ್ಮ ಅಣ್ಣ ತಮ್ಮಂದ್ರಾದರೂ ಸಪ್ರೇಟ್ ಅವರಿಬ್ಬರು ಅವಳಿ ಜವಳಿ ಆದರೂ ಸಪ್ರೇಟ್ ಆದ್ದರಿಂದ ಈ ಸ್ಟಡೀಸ್ಗೆಲ್ಲ ಅರ್ಥ ಇಲ್ಲ ಸ್ಟಡಿ ಇನ್ನು ಮುಂದೆ ಏನಾಗಬೇಕಾದ್ರೆ ಎನ್ ಫಾರ್ ಒನ್ ಅಂದರೆ ಒಬ್ಬನ ಮೇಲೆ ಮಾಡಿದ ಸ್ಟಡಿಯಲ್ಲೇ ನಾವು ಅನುಭವ ಮಾಡಿಕೊಳ್ಬೇಕು ಈ ಅನುಭವವನ್ನು ಉಪಯೋಗಿಸಿ ಈಗ ಎಲ್ಲ ಸ್ಟಡೀಸ್ ಇಷ್ಟಿರ್ಬೋದು ಆದರೆ ಪೇಷಂಟ್ ಬಂದಾಗ ಅವನಿಗೆ ಏನು ಔಷಧಿ ಕೊಡಬೇಕು ಅಂತ ಡಾಕ್ಟರ್ ಅನುಭವದ ಮೇಲೆ ಮಾತ್ರ ಹೊಂದಿಕೊಂಡಿರುವುದು ಆ ಪುಸ್ತಕದ ಬದನೆಕಾಯಿ ಅದು ಗೊತ್ತಾಗೋದಿಲ್ಲ ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ವೆಯ್ಟ್ ಕಡಿಮೆ ಆಗಲಿಕ್ಕೆ ಬೆಳ್ಳುಳ್ಳಿ ಯೂಸ್ ಮಾಡೋದು ಬೇಡ ಎಷ್ಟು ಬೆಳ್ಳುಳ್ಳಿ ತಿನ್ಬೋದು ಅಂತ ಅದು ಒಂದು ಕಷ್ಟ ಪ್ರಶ್ನೆ ಉತ್ತರ ಕೊಡಲಿಕ್ಕೆ ಯಾಕಂದರೆ ಬೇರೆ ಬೇರೆ ಬೆಳ್ಳುಳ್ಳಿ ಬೇರೆ ಬೇರೆ ಸೈಜ್ ಉಂಟು ಈಗಿನ ಕೆಲವು ಬೆಳ್ಳುಳ್ಳಿಗಳುಂಟು ಇಷ್ಟು ದೊಡ್ಡದಿರ್ತದೆ ದೇಶ ಪ್ರಕೃತಿ ಹೌದು ಅದಕ್ಕೆ ಅನುಗುಣವಾಗಿ ಅದರ ಪೊಟೆನ್ಸಿ ಪೊಟೆನ್ಸಿ ಕಾಶ್ಮೀರದಲ್ಲಿ ಬೆಳ್ಳುಳ್ಳಿ ಸಿಗ್ತಾ ಸಣ್ಣದು ಒಂದು ಸಣ್ಣ ಮುತ್ತಿನಷ್ಟು ದೊಡ್ಡದುಂಟು ಆದರೆ ಈ ನಮ್ಮ ಬೆಳ್ಳುಳ್ಳಿಗಿಂತ ಪ ಪಾಲು ಅದಕ್ಕೆ ಹೆಚ್ಚು ಕ್ರಯನು ಉಂಟು ಹಾಗೆ ಅದಕ್ಕೆ ಪವರ್ ಉಂಟು ಆದ್ದರಿಂದ ನಿಮ್ಮ ಅಂದಾಜಿನಲ್ಲಿ ನಮ್ಮ ಊರಿನ ಸಣ್ಣ ಬೆಳ್ಳುಳ್ಳಿ ನಾನೊಂದು ಮೂರು ನಾಲ್ಕು ಪಾಟ್ಸ್ ತೆಕ್ಕೊಳ್ತೇನೆ ದೊಡ್ಡದಾದರೆ ಎರಡೇ ತೆಕ್ಕೊಳ್ತೇನೆ ಆದರೆ ಏನು ಗು ಮುಖ್ಯ ಅಂದರೆ ಅದನ್ನು ತಿನ್ನುವಾಗ ಅದು ನಿಮ್ಮ ಬಾ ಬಾಯಿಗೆ ಕಚ್ಚಿತದ ಆವಾಗ ಅದು ಇಂಪಾರ್ಟೆಂಟ್ ಉಂಟು ಆಗಬೇಕು ಖಾರ ಆಗಬೇಕು ಅದು ಅಲ್ಲಿ ಅದು ಸೆನ್ಸೇಷನ್ ಬರಬೇಕು ಆವಾಗ ಅದು ಆಯಿತು ಅದು ಔಷಧಿ ಇಂತ ಲೆಕ್ಕ ಹೆಚ್ಚು ಅದು ಆಗಲಿಲ್ಲ ವೇಸ್ಟ್ ಆಯಿತು ಅಂತ ಅರ್ಥ ಹೆಚ್ಚಿನ ಮಟ್ಟದ ಲಾಲಾಸ್ರವ ಕೂಡ ಆಗಲೇ ಆಗಬೇಕು ಆಗಬೇಕು ಇನ್ನೊಂದು ಕೆಲವರಿಗೆ ಈ ವಾಸನೆ ಬರ್ತದೆ ಅಂತ ಎಣಿಸುವವರಿಗೆ ನನ್ನ ಹತ್ರ ಒಂದು ಮದ್ದುಂಟು ಅದನ್ನು ತಿನ್ನುವಾಗ ಸ್ವಲ್ಪ ಕರ್ಡ್ಸ್ ಇದು ಮೊಸರು ಸ್ವಲ್ಪ ತಿಂದರೆ ಆ ವಾಸನೆ ಬರೋದಿಲ್ಲ ಅದು ಮತ್ತು ಆ ಈ ತು ಸ್ವಲ್ಪ ಕಡಿಮೆ ಆಗ್ತದೆ ಹಾಗಾಗಿ ಅದು ಒಳ್ಳೆಯದು ಅಂತ ನೆನೆಸ್ತೇನೆ ಹಾಗೆ ಇನ್ನು ಸಮ್ ಹೋಲ್ ಹೋಲ್ತಿ ಹೇಳಿದ್ದನ್ನು ಇನ್ನೊಮ್ಮೆ ಹೇಳ್ತೇನೆ ಬೆಳ್ಳುಳ್ಳಿ ಒಂದು ಮಹಾ ಔಷಧ ಬೆಳ್ಳುಳ್ಳಿ ಒಂದು ಆರೋಗ್ಯದಾಯಕ ವಸ್ತು ಬೆಳ್ಳುಳ್ಳಿ ಅಂತಹ ಹಲವಾರು ಕ್ರಿಯೆಗಳು ನಮ್ಮಲ್ಲಿವೆ ಇದನ್ನೆಲ್ಲ ನಾವು ಕಂಡು ಹುಡುಕಬೇಕಾಗಿದೆ ಬೆಳ್ಳುಳ್ಳಿ ನೀರುಳ್ಳಿ ಶುಂಠಿ ಶುಂಠಿಯಷ್ಟು ಪವರ್ಫುಲ್ ಔಷಧಿ ಇಲ್ಲ ಲಾಸ್ಟ್ ವರ್ಡ್ ಏನು ಹೇಳ್ತೀರಿ ಬೆಳ್ಳುಳ್ಳಿ ಬಗ್ಗೆ ಡಾಕ್ಟ್ರ್ ಬೆಳ್ಳುಳ್ಳಿ ಒಂದು ಮಹಾತ್ ಔಷಧ ಇಷ್ಟು ಇಂಥದ್ದೊಂದು ಯಾರೂ ಪಾಶ್ಚಾತ್ರೆ ಮಾಡಲಿಲ್ಲ ಇಷ್ಟುವರೆಗೆ ಭಾಳ ಒಳ್ಳೆಯ ಸಂಗತಿಯನ್ನು ಹೇಳಿದ್ದೀರಿ ಬೆಳ್ಳುಳ್ಳಿ ಬಗ್ಗೆ ಯಾವುದೇ ವಿಧವಾದಂಥ ಅಂಜಿಕೆ ಬೇಡ ಅಥವಾ ತಾತ್ಸಾರ ಬೇಡ ಅದ್ರ ಬಗ್ಗೆ ವಾಸನೆ ಬಗ್ಗೆ ಭಯ ಬೇಡ ಮತ್ತು ತೊಗೊಂಡ್ರೆ ಎಷ್ಟು ಮಟ್ಟಿಗೆ ಅದು ಪೂರಕವಾಗಿ ಶರೀರಕ್ಕೆ ಅನುಕೂಲ ಆಗುತ್ತೆ ಮತ್ತು ಎಲ್ಲ ಹಂತದಲ್ಲೂ ಅದನ್ನು ಅಗತ್ಯ ತಿಂದಾಗ ಮಾತ್ರ ಅದರ ಪೊಟೆನ್ಸಿ ಸಂಪೂರ್ಣವಾಗಿ ಶರೀರಕ್ಕೆ ಅರ್ಥ ಆಗುತ್ತೆ ಅಬ್ಸಾರ್ಬ್ ಆಗುತ್ತೆ ಮತ್ತು ಮನಸ್ಸಿಗೂ ಕೂಡ ಮದುವನ್ನು ಕೊಡುತ್ತೆ ವಾಸನೆ ಕೆಟ್ಟದಲ್ಲ ಅಂತಕ್ಕಂಥ ಮಾತು ಮತ್ತು ವಾಸನೆ ಇದ್ದವರು ಮೊಸರಿನ ಜೊತೆ ತೊಗೊಳ್ಬೇಕು ತಗೊಂಡಾಗ ಆ ವಾಸನೆ ಬರಲ್ಲ ಅಂತಕ್ಕಂಥ ಮಾತು ಮತ್ತು ಕಡಿಮೆ ಕಡಿಮೆ ಆಗ್ತದೆ ಅಂತಕ್ಕಂಥ ಮಾತು ಆಮೇಲೆ ಮೋಸ್ಟ್ ಇಂಪಾರ್ಟೆಂಟು ವೆಯ್ಟ್ ಲಾಸ್ಗೆ ನೇರವಾಗಿ ತೊಗೊಂಡ್ರೆ ಅನುಕೂಲ ಆಗಲ್ಲ ಇದೊಂದು ಮಿಸ್ಕನ್ಸೆಪ್ಷನ್ ಜನರಲ್ ಏನಿತ್ತು ಅದನ್ನು ತೆಗೆದಕ್ಕಂತಹ ಸಾರ್ಥಕ ಸಮರ್ಥಕ ಮಾತುಗಳನ್ನು ಹೇಳಿದ್ದೀರಿ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಎಲ್ಲ ವೀಕ್ಷಕರಿಗೆ ಬಗ್ಗೆ ಎಜುಕೇಟ್ ಮಾಡಲಿಕ್ಕೆ ಅನಂತ ಅನಂತ ಧನ್ಯವಾದಗಳು ಇವತ್ತು ನಾವು ಬೆಳ್ಳುಳ್ಳಿ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸ್ತಾ ಇರಿ ಸರಳ ಜೀವನ ಇದು ಮನುಕುಳಿದ ಒಳಿತಿಗಾಗಿ